ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಜ್ಯೋತಿಷಿ ಹಾಗೂ ತಾಂತ್ರಿಕ ಶ್ರೀನಿವಾಸ್. ಇವತ್ತೊಂದು ಬಹಳ ವಿಶೇಷವಾದಂಥ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿವಾಹ ಸಂಬಂಧಿತವಾಗಿರ್ತಕ್ಕಂಥ ವಿಷಯ. ನೋಡಿ, ಬಹಳಷ್ಟು ಜನ ತಂದೆ ತಾಯಿಯರು ಮಕ್ಕಳ ಜಾತಕವನ್ನು ಇಟ್ಕೊಂಡು ದೇವಸ್ಥಾನಗಳಲ್ಲಿ, ಜ್ಯೋತಿಷ್ಯರಲ್ಲಿ, ಪುರೋಹಿತರಲ್ಲಿ ನೀವು ಎಲ್ಲ ಥರದ್ದನ್ನು ತೋರಿಸಿ ಪರಿಹಾರ ಮಾಡಿಕೊಂಡಿದ್ದರೂ ಕೂಡ ಮಕ್ಕಳಿಗೆ 30, 35, 40 ವರ್ಷ ಆದರೂ ಕೂಡ ಇನ್ನೂ ವಿವಾಹ ಭಾಗ್ಯ ಕೂಡಿ ಬರ್ತಾ ಇರೋದಿಲ್ಲ. ಅಂದರೆ ನೀವು ನೋಡೋದಕ್ಕೆ ಹೋದರೆ ಅಲ್ಲಿ ಏನಾದರೂ ಒಂದು ಸಮಸ್ಯೆಗಳಾಗ್ತಾ ಇರುತ್ತೆ, ಅಥವಾ ನಿಮ್ಮ ಮನೆಗೆ ನೋಡೋಕೆ ಬಂದಾಗ ಏನಾದರೂ ಒಂದು ಸಮಸ್ಯೆಗಳಾಗ್ತಾನೆ ಇರುತ್ತೆ. ಈ ಪದೇ ಪದೇ ವಿವಾಹ ಸಂಬಂಧಿತವಾಗಿ ವಿಷಯಗಳು ಬಂದಾಗ ಮನೆಯಲ್ಲಿ ಒಂದಲ್ಲ ಒಂದು ರೀತಿ ತೊಂದರೆಗಳಾಗ್ತಾನೆ ಇರುತ್ತೆ. ನೋಡಿ, ಮಕ್ಕಳು ನೀವು ಇಷ್ಟಪಟ್ಟರೂ ಕೂಡ ಮಕ್ಕಳು ಇಷ್ಟಪಡ್ತಾ ಇರೋದಿಲ್ಲ, ಮಕ್ಕಳು ಇಷ್ಟಪಟ್ಟರೂ ಕೂಡ ತಂದೆ ತಾಯಿಗೆ ಇಷ್ಟಪಡಲಿಕ್ಕೆ ಆಗ್ತಾ ಇರೋದಿಲ್ಲ. ಈ ಥರ ಗೊಂದಲಗಳಲ್ಲಿ ನೀವು ಮಕ್ಕಳ ಒಂದು ಕಾರ್ಯ ಮಾಡಲಿಕ್ಕೆ, ಕಲ್ಯಾಣ ಮಾಡಲಿಕ್ಕೆ ನೀವು ದಿನನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾನೆ ಇರ್ತೀರ. ಆದರೆ ಮಕ್ಕಳ ಮನಸ್ಸಿನಲ್ಲಿ ಮಾಡಿಕೊಳ್ಬೇಕನ್ನುವಂಥ ಇಚ್ಛೆ ಇದ್ದರೂ ಕೂಡ ಕೆಲವೊಂದು ದಾರಿದ್ರ್ಯತೆಗಳಿಂದ ಅವರು ಈ ಒಂದು ವಿಷಯವಾಗಿ ಮರೆತೇ ಬಿಟ್ಟಿರ್ತಾರೆ. ನೀವೇ ಮಾಡ್ಕೊಂಡು ಹೋಗಿ ಅಂಥೇಳಿ ತಂದೆ ತಾಯಿ ಮೇಲೆ ಒತ್ತಡ ಕೊಟ್ಟು ಅವರು ಸುಮ್ಮನಾಗ್ಬಿಡ್ತಾರೆ. ಪಾಪ ತಂದೆ ತಾಯಿಯರು ಈ ಒಂದು ಒತ್ತಡದಲ್ಲಿ ಇವತ್ತಾಗ್ಬೋದು, ನಾಳೆ ಆಗ್ಬೋದು ಅಂಥೇಳಿ ಬಹಳಷ್ಟು ಜನರಲ್ಲಿ ನೀವು ಹೋಗಿ ಕೇಳ್ತಾ ಇರ್ತೀರ. ಬಹಳಷ್ಟು ಬ್ರೋಕರ್ಗಳಲ್ಲಿ ನಿಮ್ಮ ಮಕ್ಕಳ ಜಾತಕಗಳನ್ನು ಕಳಿಸಿರ್ತೀರ, ಫೋಟೋಗಳನ್ನು ಕಳಿಸಿರ್ತೀರ. ಇದೆಲ್ಲ ಕಳಿಸಿದ್ರೂ ಸಮೇತವಾಗಿ ನಿಮ್ಮ ಮಕ್ಕಳಿಗೆ ವಿವಾಹದಲ್ಲಿ ಮುಂದುವರಿಯುವಂಥ ಯೋಗ ಬರ್ತಾ ಇರೋದಿಲ್ಲ. ಅರ್ಥ ಆಯ್ತಲ್ಲ? ಅಂತಹ ವಿಷಯಗಳಿದ್ದಾಗ ಗಂಡು ಮಕ್ಕಳು ಅಥವಾ ಹೆಣ್ಣು ಮಕ್ಕಳು ನೀವು ಇಂತಹ ಒಂದು ಪರಿಹಾರ ಮಾಡಿಕೊಳ್ಳೋದ್ರಿಂದಾಗಿ, ಅಂದರೆ ನಾನು ತಿಳಿಸ್ಕೊಡುವಂಥ ಈ ಒಂದು ಪರಿಹಾರ ಮಾಡಿಕೊಳ್ಳಿ, ಖಂಡಿತವಾಗಿಯೂ ನಿಮಗೆ ವಿವಾಹ ಯೋಗ ಶೀಘ್ರವಾಗಿಯೇ ಕೂಡಿ ಬರುತ್ತೆ. ನೋಡಿ, ಈ ಒಂದು ಪರಿಹಾರಕ್ಕೆ ನಿಮಗೆ ಗುರುಬಲ ಇರಬೇಕು ಅಥವಾ ಚಂದ್ರಬಲ ಇರಬೇಕು. ಇದೆಲ್ಲ ನೋಡಿಕೊಂಡು ಕೂತ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ಆದಂತಹ ಒಂದು ವಿಚಾರಗಳು ಬರೋದಿಲ್ಲ. ನೋಡಿ, ಗಂಡಿಗೆ ಗುರುಬಲ ಇಲ್ಲದಿದ್ದಾಗ, ಹೆಣ್ಣಿಗೆ ಗುರುಬಲ ಇದ್ದಾಗಲೂ ನಾವು ವಿವಾಹ ಮಾಡ್ತೀವಿ, ಅಥವಾ ಹೆಣ್ಣಿಗೆ ಗುರುಬಲ ಇಲ್ಲ ಅಂದಾಗ ಗಂಡಿಗೆ ಗುರುಬಲ ಇದ್ದಾಗ ನಾವು ವಿವಾಹವನ್ನು ಮಾಡ್ತೀವಿ. ಹಾಗೆ ಗುರುಬಲ ಇಲ್ಲ ಅಂಥೇಳಿ ನೀವು ಸುಮ್ಮನೆ ಕೂತ್ಕೊಂಡು ಒಂದು ವರ್ಷವನ್ನು ವೆಚ್ಚ ಮಾಡ್ಕೊಳ್ತಾ ಕೂತ್ಕೊಳ್ಳೋದ್ರಿಂದ ನಿಮಗೆ ವಯಸ್ಸಾಗ್ತಾ ಹೋಗುತ್ತೆ ಹೊರತು ವಿವಾಹ ಯೋಗ ಕೂಡಿ ಬರೋದಿಲ್ಲ. ನೋಡಿ, ಹೆಣ್ಣು ಮಕ್ಕಳಿಗೆ ವಯಸ್ಸು ಎಷ್ಟಾಗ್ತಾ ಹೋಗುತ್ತೆ, ಒಂದು ರೀತಿಯ ತಂದೆ ತಾಯಿಗೆ ಮಡಿಲಲ್ಲಿ ಕೆಂಡ ಇಟ್ಕೊಂಡಾಗೋದು. ಅಂದರೆ ಅಕ್ಕಪಕ್ಕದವರೆಲ್ಲ ಕೇಳ್ತಾ ಇರ್ತಾರೆ, ಮಗಳಿಗೆ ಮದುವೆ ಆಯಿತಾ, ಎಲ್ಲರದು ಆಗ್ತಾ ಇದೆ, ನಿಮ್ಮ ಮಗಳದ್ದು ಆಗ್ತಾ ಇಲ್ವಲ್ಲ. ಈ ರೀತಿ ನೀವು ಈ ಚುಚ್ಚು ಮಾತುಗಳನ್ನು ಪದೇ 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 ಗಂಡು ಮಕ್ಕಳಲ್ಲಾಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಲ್ಲಾಗಿರ್ಬೋದು ನೀವು ಕೇಳ್ತಾನೆ ಸರ್ವಸಾಮಾನ್ಯವಾಗಿ ಕೇಳ್ತಾ ಇರ್ತೀರ. ಹಾಗಾಗಿ ನೀವು ಪದೇ ಪದೇ ಎಂತಹ ಪರಿಹಾರಗಳು ಮಾಡಿಕೊಂಡ್ರೂ ಕೂಡ ಮಕ್ಕಳಿಗೆ ಆಗಿಲ್ಲ ಅಂತಂದಾಗ, ಈಗ ನಾನು ತಿಳಿಸ್ತಾ ಇರತಕ್ಕಂಥ ಈ ಒಂದು ಪರಿಹಾರ ಮಾಡಿಕೊಂಡು ನಿಮ್ಮ ಮಕ್ಕಳ ಒಂದು ವಿವಾಹ ಕಾರ್ಯ ಕಲ್ಯಾಣದಲ್ಲಿ ಖಂಡಿತವಾಗಲೂ ನಿಮಗೆ ಶ್ರೇಯಸ್ಸು ಸಿಗುತ್ತೆ. ಏನು ಆ ಪರಿಹಾರ ಅನ್ನೋದಾದರೆ, ಮುಖ್ಯವಾಗಿ ಹೆಣ್ಣು ಮಕ್ಕಳು 5 ಸೋಮವಾರ ಶಿವನ ದೇವಸ್ಥಾನಕ್ಕೆ ಹೋಗಿ, 1 ಸೋಮವಾರ ಅಂದರೆ 5 ಸೋಮವಾರ ಪ್ರತಿ ಸೋಮವಾರದ ದಿವಸ 1 ತೆಂಗಿನಕಾಯಿಯನ್ನು ತಗೊಂಡು ಹೋಗಬೇಕಾಗುತ್ತೆ ವೀಕ್ಷಕರೇ. ಆ ತೆಂಗಿನಕಾಯಿಯನ್ನು ತಗೊಂಡೋಗಿ ಅಲ್ಲಿಯ ಪುರೋಹಿತರಿಗೆ ಕೊಟ್ಟು ಆ ತೆಂಗಿನಕಾಯಿಯನ್ನು ನೀವು ಹೇಳಬೇಕಾಗುತ್ತೆ, ವಿವಾಹಕ್ಕೆ ಸಂಬಂಧಪಟ್ಟಂತೆ ಪೂಜೆ ಮಾಡಿಕೊಡಿ ಅಂತ ಕೇಳಿ. ಅವರು ಅರ್ಚಕರು ಅದನ್ನು ಪೂಜೆ ಮಾಡಿ ಕೊಡ್ತಾರೆ. ಅರ್ಥ ಆಯಿತಾ? ಅದಾದ ನಂತರ ನೀವು ಬೆಳಗಿನ ಜಾವನೇ ಒಂದು ಶಿವನಿಗೆ ಜಲಾಭಿಷೇಕ ಮಾಡಿಸಿರಬೇಕಾಗುತ್ತೆ. ಶಿವನಿಗೆ ಜಲಾಭಿಷೇಕ ಮಾಡಿಸಿದ ನಂತರ ಆ ತೆಂಗಿನಕಾಯಿಯನ್ನು ಪೂಜೆ ಮಾಡಿಸಿಕೊಂಡು ಮನೆಗೆ ತಗೊಂಡು ಬಂದು ಅದರಿಂದ ನೀವೇನಾದರೂ ಒಂದು ಖಾದ್ಯವನ್ನು ಮಾಡಬೇಕು, ಅಂದರೆ ನೀವು ಆಹಾರದಲ್ಲಿ ಅದನ್ನು ಸೇವನೆಯನ್ನು ಮಾಡಬೇಕಾಗುತ್ತೆ. ಈ ರೀತಿ ಒಂದು 5 ಸೋಮವಾರ ನೀವು ಶಿವನ ದೇವಸ್ಥಾನಕ್ಕೆ ಪ್ರತಿಯೊಂದು ವಾರನೂ ಕೂಡ ತೆಂಗಿನಕಾಯಿಯನ್ನು ತಗೊಂಡೋಗಿ ಅದನ್ನು ಪೂಜೆ ಮಾಡಿಸಿ ಜಲಾಭಿಷೇಕವನ್ನು ಮಾಡಿಸಿ ಸಾಯಂಕಾಲ ನೀವು ಊಟ ಮಾಡುವಂಥ ಆಹಾರದಲ್ಲಿ ಅದನ್ನು ನೀವು ಬಳಸ್ಕೊಳ್ಬೇಕಾಗುತ್ತೆ. ಇದು ಹೆಣ್ಣು ಮಕ್ಕಳು ಮಾಡುವಂಥ ಪದ್ಧತಿ. ಮತ್ತು ಗಂಡು ಮಕ್ಕಳು ವಿಶೇಷವಾಗಿ ನೀವೇನು ಮಾಡಬೇಕು ಅಂತಂದರೆ, 3 ಚಪಾತಿಗಳನ್ನು ಮಾಡಿಸ್ಬೇಕು ಮನೆಯಲ್ಲಿ. 3 ಚಪಾತಿಯನ್ನು ಮಾಡಿ ಆ ಚಪಾತಿಗೆ ಪೂರ್ಣವಾಗಿ ಅರಿಶಿಣವನ್ನು ಹಚ್ಚಬೇಕು. ಚಪಾತಿಗೆ ಸಂಪೂರ್ಣ ಅರಿಶಿಣವನ್ನು ಹಚ್ಚಿದ ನಂತರ ಆ 3 ಚಪಾತಿಗಳನ್ನು ನೀವು ಒಂದು ಹಸಿವಿಗೆ ತಿನ್ನಿಸಬೇಕಾಗುತ್ತೆ. ಈ ರೀತಿ 3 ಗುರುವಾರ ಮಾಡಬೇಕು ನೀವು. ಈ ರೀತಿ 3 ಗುರುವಾರ ಮಾಡಿದ ನಂತರ 4ನೇ ಗುರುವಾರದಿಂದ ನೀವು ಒಂದು ಹುಡುಗಿ ಹುಡುಕೋದಕ್ಕೆ ಪ್ರಯತ್ನ ಮಾಡಿ, ಖಂಡಿತವಾಗಿಯೂ ಶೀಘ್ರವಾಗಿ ನಿಮಗೆ ಒಂದು ವಿವಾಹ ಕೂಡಿ ಬರುತ್ತೆ ವೀಕ್ಷಕರೇ. ಇನ್ನೂ ನಿಮಗೆ ಆಗಿಲ್ಲ ಅಂತಂದಾಗ ನಿಮ್ಮ ಒಂದು ಜಾತಕವನ್ನು ತಗೊಂಡು ಬಂದು ಪರಿಶೀಲನೆ ಮಾಡಿಸಿ, ಇದು ಜಾತಕಗತವಾಗಿ ಸಮಸ್ಯೆಗಳಿದೆಯೋ ಅಥವಾ ಜುಷ್ಟಿ ದೋಷವಾಗಿ ಬರ್ತಾ ಇದೆಯೋ ಅಥವಾ ವ್ಯಕ್ತಿಗತವಾಗಿ ಏನೋ ತೊಂದರೆಗಳು ಬರ್ತಾ ಇದೆಯೋ ಅಥವಾ ನಿಮಗೆ ಯಾವುದಾದ್ರೂ ಕರ್ಮಗಳಿದೆಯೋ ಅಂಥೇಳಿ ಪರಿಶೀಲನೆ ಮಾಡಿ, ಇನ್ನೂ ಸೂಕ್ತವಾದಂಥ ಪರಿಹಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ನಾವು ಮುಂದಾಗ್ತೀವಿ. ನೇರವಾಗಿ ಒಮ್ಮೆ ಬಂದು ಭೇಟಿಯಾಗಿ ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ. ನಮಸ್ಕಾರ.